ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಶಿವಲಿಂಗೇಗೌಡರು. ಅಧ್ಯಕ್ಷರೇ, ಬಜೆಟ್ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಈಗ ನಾನು ಕಾನೂನು ಸಚಿವರಲ್ಲಿ ಒಂದು ಮನವಿ ಮಾಡ್ತೀನಿ. ಈ ರಾಜ್ಯದ ರೈತರ ಹಣನ, ಟ್ಯಾಕ್ಸ್ದಾರರ ಹಣನ ನಾವು ವ್ಯಯ ಮಾಡ್ತಾ ಇದ್ದೀವಿ. ಶಾಸಕರು ಎಲ್ಲವೂ ಅಲ್ಲಿ 100% ಅಟೆಂಡ್ ಸೈನ್ ಹಾಕಿದ್ದಾವೆ. ಒಳಗಡೆ 15 ಕೋರಮ್ಗೆ 2 ಗಂಟೆ 3 ಗಂಟೆ ಕಾಯೋದು, ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇವರೆಲ್ಲ ತೋರಿಸ್ತಾ ಇದ್ದಾರೆ, ನಮ್ಮ ಮೇಗಡೆ ಇದಾರಲ್ಲ ಇವ್ರು, ನಮ್ಮ ಹಣೆ ಬರನ ತೋರಿಸ್ತಾ ಅವ್ರು ಎಲ್ಲ ಕಡೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಜನ. ಅಲ್ಲಲ್ಲಿ ನನಗೇನಿಲ್ಲ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ನಿಮ್ಮಲ್ಲ. ಈಗ ನಾವು ಸೈನ್ ಹಾಕಿದ್ಮೇಲೆ ಅಟ್ಲೀಸ್ಟ್ ಒಂದು 1/2 ಗಂಟೆ 1/4 ಗಂಟೆನಾದ್ರು ಸದನದಲ್ಲಿ ಕೂರಲಿಲ್ಲ ಅಂತ ಅಂದರೆ ಶಾಸಕರು ಎಲ್ಲೋ ಒಂದು ಕಡೆ ನಮಗೆ ನಗೆಪಾಟ್ಲಿಗೆ ನಮ್ಮ ಸಾರ್ವಜನಿಕರಿಂದ, ರೈತರಿಂದ, ಸಾರ್ವಜನಿಕರಿಂದ ತುತ್ತಾಗ್ತಿವೇನೋ ಅನ್ನೋದು ಭಯ ಇದೆ. ಅದಕ್ಕೋಸ್ಕರ ಒಂದು ಹಿಂದೆ ಇದಕ್ಕೋಸ್ಕರ 2-2 ಸಾರಿ ಅಟೆಂಡ್ಸ್ ಹಾಕಿಸ್ತಾ ಇದ್ರು. ಮೊದಲೊಂದು ಸಾರಿ ಅಟೆಂಡ್ಸ್ ಹಾಕಿ ಬೆಳಿಗ್ಗೆ, ಸಾಯಂಕಾಲ ಒಂದು ಸಾರಿ ಅಟೆಂಡ್ಸ್ ಹಾಕ್ತಾ ಇದ್ರು. ಅದನ್ನು ಮಾಡಿ ನೋಡಿದ್ರು, ಆಮೇಲೆ ಅದು ಕೈ ಬಿಟ್ಟರು. ಅದರಿಂದ ದಯಮಾಡಿ ಏನಾದರೂ ಒಂದು ಕಾನೂನನ್ನ, ಒಂದು ನಿಯಮಾವಳಿನ ರಚನೆ ಮಾಡಿ ಏನಾರ ಮಾಡಿ. ಈಗ ಮಕ್ಕಳು ಸ್ಕೂಲಿಗೆ ಅಟೆಂಡೆನ್ಸ್ ಆಗಲಿಲ್ಲ ಅಂದರೆ ಬಯೋಮೆಟ್ರಿಕ್ ಏನೋ ಮಾಡಿದಾರಲ್ಲ, ಆ ಥರ ಏನಾದರೂ ಒಂದು ಮಾಡ್ತೀರಿ ಅಂತೇಳಿ ನನ್ನ ಭಾವನೆ. ಯಾಕೆ ಅಂದರೆ ಇದು ಬಜೆಟ್ ಸೆಷನ್, ಹೇಳಿ ಕೇಳಿ ಬಜೆಟ್ ಸೆಷನ್ನಲ್ಲಿ ಮುಖ್ಯಮಂತ್ರಿಗಳು ಬಜೆಟನ್ನು ಕೊಟ್ಬಿಟ್ಟಿದ್ದಾರೆ, ಬಜೆಟ್ ಕೊಟ್ಬಿಟ್ಟಿದ್ದಾರೆ. ಅದನ್ನು ಹಳದು ನಾನು ನೋಡ್ತಾ ಇದ್ದೆ. ನೀವೆಲ್ಲ ಕೂತ್ಕೊಂಡು ಹೆಂಗೆ ಬೆವ್ರನ್ನ ಇಳಿಸ್ತಾ ಇದ್ರಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳನ್ನ, ಯಾವ ರೀತಿ ಕ್ವಶನ್ಸ್ ಈ ಬಜೆಟ್ ನಲ್ಲಿ ಏನಿದೆ. ಒಂದ್ ನಿಮಿಷ ನೋಡಿ, ಈಗ ಬೇಕಾದ್ರೆ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಬಿಡ್ತೀನಿ ಅಧ್ಯಕ್ಷರೇ. ನಮ್ಮ ಮನಸ್ಸೊಳಗೆ ಇಟ್ಕೊಳಕ್ ಆಗಲ್ಲ, ಹೇಳಲೇಬೇಕು. ಈಗ ಸದನಕ್ಕೆ ನಾವು ಬಂದಿದೀವಿ, ಅಲ್ಲಲ್ಲ ಇವಾಗ ಇಲ್ಲ ಇಲ್ಲ, ನಿಮ್ಗೆ ಆ ತರ ಮುಜುಗರ ಇದ್ರೆ, ನಮಗೆ ಕೊಡೋದಕ್ಕೆ ಇಲ್ಲ ಮಾತಾಡೋದಕ್ಕೆ ಮುಜುಗರ ಇದ್ರೆ ನಾನು ಕೂತ್ಕೊಬಿಡ್ತೀನಿ. ಏನು ಮಾತಾಡ್ಬಿಟ್ಟು ಏನು ಇಲ್ಲಿ ಶಬಾಸ್ಗಿರಿ ತಗೊಂಡೋಗಕ್ಕೆ ಏನು ಬಂದಿಲ್ಲ ನಾವು. ಮುಜುಗರ ಇದ್ರೆ ನಾವು ಕೂತ್ಕೊತೀವಿ. ಇದು ನಾನು ಹೇಳ್ತಾ ಇರೋದು, ನಮ್ಮನ್ನ ಜನ ಆಡ್ಕೋತಾರೆ ಸ್ವಾಮಿ ಅಂತ ಹೇಳೋದಕ್ಕೆ. ನಿಮ್ಮದೇನು ತಪ್ಪಿಲ್ಲ ಅಧ್ಯಕ್ಷರದು, ನೀವು ಬಂದು 2 ಗಂಟೆ ಕಾಕಿ ಕೂತಿದ್ರಿ, ಕೋರಮ್ ಆಗ್ಲಿಲ್ಲ. ಪಾಪ ನಿಮ್ದೇನು ತಪ್ಪಿದೆ, ನಿಮ್ದು ಸದನ ನೀವು ನಡೆಸ್ತಾ ಇದ್ರಿ, ಸದನ ನಡೆಸ್ಬೇಕು. ಜವಾಬ್ದಾರಿ ಎಲ್ಲರದು ಇದೆ, ನಾವು ಅವ್ರದ್ದು ಒಬ್ಬರದು ಲಾ ಮಿನಿಸ್ಟರ್ದೈತೆ ಇವ್ರದೈತೆ ಅಂತಲ್ಲ, ಎಲ್ಲರದು ಜವಾಬ್ದಾರಿ ಇದೆ. ಎಲ್ಲ ಏನಾಯ್ತೆ ಅಂದ್ರೆ ಹಿಂದಿದೆ, ಎಲ್ಲ ನೋಡ್ತಾರಲ್ಲ, ಈಗ ಎಲ್ಲ ಲೈವ್ ಮಾಡ್ತಾರೆ. ಅದಕ್ಕೆ ಆದ್ರಿಂದ ದಯವಿಟ್ಟು ಏನಾದ್ರು ಒಂದು ಪರಿಹಾರ ಕೊಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಅಷ್ಟೇ. ಇದರಲ್ಲಿ ಯಾರ್ದು ದ್ವೇಷ ಇದಿಲ್ಲ. ಈಗ ಬಜೆಟ್ ಬಗ್ಗೆ ಸನ್ಮಾನ್ಯ ಘನವತ್ತ ಮುಖ್ಯಮಂತ್ರಿಗಳು, ಘನತೆ ಒತ್ತ ಕಣ್ಣನಪ್ಪ ನಾನು ಹೇಳಿದ್ದು ನಿನಗೆ ಹೆಂಗ್ ಕೇಳ್ತು, ಘನತೆ ಒತ್ತ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ 23-24 ಸಾಲಿನ ಬಜೆಟ್ ಅನ್ನ ತೆನೆ ಒತ್ತ ಅಂತ ಹೇಳಕೊಟ್ಟಿಲ್ಲ, ತೆನೆ ಒತ್ತ ಅಂತ ಹೇಳಲ್ಲ ನಾನು. ಅವರು ಘನವೆತ್ತ ಅಂದ್ರು, ಘನತ ವೆತ್ತ ಅಂದ್ರು ಸಮಯ ಸರಿ ಮಾಡ್ರಿ ಸರ್. ಸರ್ ಈಗ ಒಂದ್ ನಿಮಿಷ ನಾನು ಕಿಂಡ್ಲು ಮಾಡ್ತೀರಿ ತಿದ್ದದಷ್ಟೇ, ತಪ್ಪು ತಿಳಿ ಮಾಡಿ ತಿದ್ದದಷ್ಟೇ. ಆಯ್ತು, ಒಳ್ಳೇದಾಯ್ತು, ಸಂತೋಷ. ಮೂರು ಲಕ್ಷದ 180 ಕೋಟಿ.